ಹೆಚ್ಚಿನ ಹುಡುಗರು ಆಡ್ತಾರೆ. ಯಾರು ಅಪ್ಸೆಟ್ ಇದೆ ಅವ್ರಿಗೆ, ಯಾರು ಎಲ್ಲಿ ಸಲ್ಲುತ್ತೆ, ಯಾರು ಏನು ಚಲೋ ಕೊಡ್ತಾರೆ, ಯಾರು ರೇಟ್ಗಳನ್ನು ಕೊಡ್ತಾರೆ, ಅವ್ರಿಗೆ ತಗೊಳ್ಳೋದು ಕೆಲಸ ಜನ ಮಾಡ್ತಾರೆ. ನಾವು ಇದಕ್ಕೆ ಒಳ್ಳೆ ಹೇಳಿಕೆ ಅಂದರೆ ಯಾರಿಗೂ ತೊಂದರೆ ಆಗಲ್ಲ. ಅಂದ್ರೆ ಸ್ಪೆಷಲಿ ಕೇರಳದಿಂದ ಏನು ಜ್ಯುವೆಲರಿ ಶಾಪ್ ಮಾಡಿಕೊಂಡು ಮುಸ್ಲಿಮ್ಸ್, ನೀವು ಮುಸ್ಲಿಂ ಹಿಂದೂ ಬಗ್ಗೆ ಜರಾತು ಬೇಡ, ಯಾರೇ ಹತ್ತಿದ್ರು ನಾವು ಅದು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಒಂದು ಸರ್ಕಾರದ ಮಂತ್ರಿಯಾಗಿ, ಜವಾಬ್ದಾರಿ ಮಂತ್ರಿಯಾಗಿ ಎಲ್ಲ ಸಮಾಜ ಒತ್ತಡ ಇಟ್ಟುಕೊಂಡಂತ ಕಾರ್ಯಕ್ರಮಕ್ಕೆ ಮುತಾಲಿಕರು ಪಕ್ಷ ಬೇರೆ ಅವರು. ನಾನು ಪಕ್ಷದಾಗೆ ಅಲ್ಲ ಸರ್, ಪಕ್ಷದವರಲ್ಲ, ನೀನು ಹೇಳ್ಬೋದು ನಾನು ಹೇಳ್ಬೋದು, ಅದಕ್ಕೆಲ್ಲ ಊಟ ಕೊಡೋಕೆ ಆಗಿಲ್ಲ. ಮುತಾಲಿಕವರು ನಮ್ಮದೇ ಅಂತ ಹೇಳಿ ಕೊಟ್ಟಿರ್ಬೋದು. ಅವರು ನಮ್ಮ ತಾಲೂಕಿನವರು, ಒಳ್ಳೆಯ ರಾಮ ಶ್ರೀನಾಥ ಶ್ರೀರಾಮ ಶ್ರೀನಾಥ ಅಧ್ಯಕ್ಷರು, ಅವ್ರದೇ ಅಂತ ಹೇಳಿಕೆ. ಅದಕ್ಕೆ ಯಾರೂ ಕಿವಿಗೊಡಬಾರ್ದು, ಎಲ್ಲರೂ ಕೂಡಿ ಸಮಾಜಕ್ಕೆ ಬಳಕಬೇಕು. ಭಾಳ ಸೌಹಾರ್ದತೆಗೆ ಧಕ್ಕೆ ಕೊಡುವಂಥ ಹೇಳಿಕೆ ಯಾರಾದರೂ ಕೊಟ್ಟರೆ ಕಾನೂನು ಪ್ರಕಾರ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಅದನ್ನು ಸರ್ಕಾರದ ಜವಾಬ್ದಾರಿ, ಗೃಹ ಇಲಾಖೆ ತೆಗೆದುಕೊಡ್ತೀವಿ. ಅದಕ್ಕೆ ನಾನು ಬಹಳಷ್ಟು ಮಿನಿಸ್ಟರ್ ಹೇಳಕ್ಕೆ ಬರೋಂಗಿಲ್ಲ. ಗೃಹಮಂತ್ರಿಗಳು ಸರ್, ಈಗ ಗೃಹಮಂತ್ರಿಗಳೇ ಹೇಳಿಕೆ ಕೊಡ್ತಾ ಇದ್ದಾರಲ್ಲ ಸರ್, ಕಠಿಣ ಕ್ರಮ ಕೈಗೊಳ್ಳುತ್ತೇವೆ, ಕಠಿಣ ಕ್ರಮ ಕೈಗೊಳ್ಳುತ್ತೇವೆ, ಅದು ಸ್ಟ್ರೋಲ್ ಆಗ್ತಾ ಇದೆ ಸರ್. ಈಗ ಏನು ಕಠಿಣ ಕ್ರಮ ಕೈಗೊಳ್ಳುತ್ತೇವೆ, ಏನು ತಗೊಳ್ಳಿ ಹೇಳಿ ಸರ್, ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಸರ್ಕಾರ ಆಗಿ ತನ್ನ ಜವಾಬ್ದಾರಿಯುತವಾಗಿ ಕಠಿಣ ಕ್ರಮಗಳು ತಗೋಬೇಕು, ಸೆಕ್ಷನ್ಗಳು ಹಾಕ್ತಾರೆ, ಕ್ರಮಗಳನ್ನು ತೆಗೆದುಕೊಳ್ತಾರೆ. ನೀವು ಹಿಂಗೆ ತಗೊಳ್ಳಿ, ಹಿಂಗೆ ತಗೊಳ್ತೀವಿ. ಯು ಪಿ ಅಂತೆ ಅಧಿಕಾರಿಗಳು ಮಾಡೇ ಮಾಡ್ತಾರೆ. ಬೊಮ್ಮೆ ಅವರು ರಾಜ್ಯದ ಮುಖ್ಯಮಂತ್ರಿ, ಹೊಸದಾಗಿ ಮುಖ್ಯಮಂತ್ರಿ ಆಗಿದೆ, 62 ವಯಸ್ಸಿನ ಯುವಕ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕಾರ್ಯಕ್ರಮ ಒಳ್ಳೆ ರೀತಿ ನಿರ್ಮಾಣ ಮಾಡ್ತಾಯಿದ್ರೆ, ವಿಶೇಷವಾಗಿ ಬಿಜಾಪುರ ಈ ಜಿಲ್ಲೆಯಲ್ಲಿ ನೀರಾವರಿ ಆಗೋದು ಬೇಡಿಕೆಗಳು ಇಡಿ. ಅದನ್ನು ಬಿಟ್ಟು ಈ ಹಲಾಲ ಕಟ್ಟು ಯಾವ್ದು ಮಾತಾಡೋದು ಬೇಡ. ಅದಂಥ ಏನು ವಿಷಯ ಹೇಳ್ತೋ ಅದ್ರ ಬಗ್ಗೆ ಚರ್ಚೆ ಮಾಡೋಣ.